40% ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಲಂಚ ಅವತಾರ ಮುಗಲ್ ಮುಟ್ಟಿದೆ ಆಗ್ಲೇ ರೇವಣ್ಣ ಸರ್ ಮಾತಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ ಜನಸಾಮಾನ್ಯರ ಬದುಕು ಪಾತಾಳಕ್ಕೆ ಹೋಗ್ತಾ ಇದೆ ಅಂತ ಇದು ಜನಸಾಮಾನ್ಯರು ಬಡವರು ದೀನದಲಿತರು ಬದುಕುವಂತ ಕಾಲ ಅಲ್ಲ ರೈತರು ಬದುಕುವಂತ ಕಾಲ ಅಲ್ಲ ಆದರೆ ಬಂಧುಗಳೇ ತಮ್ಮ ಶ್ರಮಕ್ಕೆ ತಮ್ಮ ಬೆವರಿಗೆ ಬೆಲೆಯನ್ನ ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷ ಕೊಟ್ಟೆ ಕೊಡುತ್ತೆ ತಮ್ಮೆಲ್ಲರ ಆಶೀರ್ವಾದದಿಂದ ಮುಂಬರುವಂತ ಇಲೆಕ್ಷನ್ ನಲ್ಲಿ 2023 ಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ ಬಂದಂತ ಸಂದರ್ಭದಲ್ಲಿ ತಮ್ಮೆಲ್ಲ ಕಷ್ಟಗಳಿಗೆ ಒಂದು ಇತಿಶ್ರೀಯನ್ನ ಹಾಡುವಂತ ಕಾರ್ಯಕ್ರಮವನ್ನ ಕಾಂಗ್ರೆಸ್ ಪಕ್ಷ ರೂಪಿಸಿದೆ ತಮ್ಮ ಭವಿಷ್ಯ ನಮ್ಮ ಭವಿಷ್ಯ ಕಾಂಗ್ರೆಸ್ ಪಕ್ಷ ಯಾವಾಗಿದ್ರು ಜನಸಾಮಾನ್ಯರ ಭವಿಷ್ಯದ ಬಗ್ಗೆ ಚಿಂತನೆ ಮಾಡುವಂತ ಪಕ್ಷ ಸ್ವಾರ್ಥದ ಪಕ್ಷ ಅಲ್ಲ ಸಲೀಂ ಸರ್ ಹೇಳ್ತಾ ಇದ್ರು ಮಹಾತ್ಮ ಗಾಂಧೀಜಿ ಅವರಿಗೆ ಗುಂಡು ಹೊಡೆದ್ರು ಇಂದಿರಾ ಗಾಂಧಿ ಅವರಿಗೆ ಗುಂಡು ಹೊಡೆದ್ರು ರಾಜೀವ್ ಗಾಂಧಿ ಅವರನ್ನ ಬಾಂಬ್ನಿಂದ ಉಡಾಯಿಸಿದ್ರು ಈ ದೇಶಕ್ಕೋಸ್ಕರ ಈ ಜನರಿಗೋಸ್ಕರ ಕಾರ್ಮಿಕರಿಗೋಸ್ಕರ ಪ್ರಾಣವನ್ನೇ ಕೊಟ್ಟಂತ ಪಕ್ಷದವರು ಕಾಂಗ್ರೆಸ್ ಪಕ್ಷದವರು ಇವರು ಯಾರಾದರೂ ಒಬ್ಬರು ದೇಶಕ್ಕೋಸ್ಕರ ಪ್ರಾಣವನ್ನ ಕೊಟ್ಟಿದ್ದಾರೆ ವಿಚಾರ ಮಾಡಿ ಇವರಿಂದ ಏನು ಸಾಧ್ಯ ಇಲ್ಲ ಇವರಿಂದ ಪ್ರಗತಿ ಸಾಧ್ಯ ಇಲ್ಲ ಡೆವಲಪ್ಮೆಂಟ್ ಸಾಧ್ಯ ಇಲ್ಲ ಇವರಿಂದ ಏನಾದರೂ ಸಾಧ್ಯ ಇದ್ರೆ ಅದು ಜಾತಿ ಜಾತಿ ಮಧ್ಯದಲ್ಲಿ ವಿಷಬೀಜವನ್ನ ಬಿತ್ತಿ ಸಮಾಜದಲ್ಲಿ ಸುಮಧುರವಾದಂತ ವಾತಾವರಣವನ್ನ ಕೆಡಿಸುವುದು ಒಂದೇ ಬಿಜೆಪಿ ಅವರಿಗೆ ಗೊತ್ತು ವಾಟ್ಸ್ಆಪ್ ಯೂನಿವರ್ಸಿಟಿ ಅನ್ನ ತಗ್ದಿದ್ದಾರೆ ನಾನು ಮೊನ್ನೆ ನೋಡೋದು ಇಲೆಕ್ಷನ್ ಸಮಯ ಟಿವಿ ನೋಡುವಂತ ಸಂದರ್ಭದಲ್ಲಿ ಸಿಟಿ ರವಿ ಮಹಾನ್ ಬಾವರು ಮೊನ್ನೆ ಸಿಟಿ ರವಿ ಸಹೋದರರು ಮಾತನಾಡುವಂತ ಬರದಲ್ಲಿ ಹೇಳಿದ್ರು ವೀರಶೈವ ಲಿಂಗಾಯತರಿಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನ ಕೊಡೋದು ಬೇಡ ಅಂತ ನಾಚಿಕೆ ಆಗಬೇಕು ಸಿಟಿ ರವಿ ಅನ್ನನವರೇ ನಿಮಗೆ ಅಧಿಕಾರದ ಅಮಲು ಯಾಮಟ್ಟಿಗೆ ಏರಿದೆ ನಿಮಗೆ ಅಂತಂದ್ರೆ ವೀರಶೈವ ಲಿಂಗಾಯತ ಸಮುದಾಯದವರಿಗೆ ಪ್ರಾಮುಖ್ಯತೆ ಕೊಡಬೇಡ ಅಂತ ಹೇಳ್ತೀರಾ ಯಡಿಯೂರಪ್ಪನವರ ಹೆಸರು ಹೇಳಿ ಆರಿಸಿ ಬಂದ ಅಧಿಕಾರಕ್ಕೆ ಬಂದಂತವ್ರು ನೀವು ಇವತ್ತು ನಿಮಗೆ ವೀರಶೈವ ಲಿಂಗಾಯತರು ಬೇಡ ಆಗಿದ್ದಾರೆ ಒಬ್ರು ಹೇಳ್ತಾರೆ ಮುಂಬರುವಂತ ಸರ್ಕಾರ ಬಿಜೆಪಿ ಸರ್ಕಾರ ಆದ್ರೆ ಮುಸಲ್ಮಾನ್ ಬಾಂಧವರ ಮದರ್ಸಾವನ್ನ ನಾವು ಮುಚ್ಚಿಸ್ತೀವಿ ಅಂತ ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ವೀರಶೈವ ಲಿಂಗಾಯತರಿಗೆ ಪ್ರಾಮುಖ್ಯತೆಯನ್ನ ಕೊಡಬಾರ್ದು ಅಂತ ಇನ್ನೊಬ್ರು ಹೇಳ್ತಾರೆ ಸಿದ್ದರಾಮಯ್ಯನವರನ್ನ ಹೊಡೆದು ಹಾಕಿ ಅಂತ ಇವರು ಬಾಯಿ ತೆಗೆದ್ರೆ ಬರೀ ರಾಮ 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 ಅಂತ ಹೇಳ್ತಾರೆ ಆದ್ರೆ ಇವರ ಕಾಯಕ ಇವರ ಮನಸ್ಥಿತಿ ರಾವಣದ್ದು ಇವರು ಮಾಡುವಂತ ಕೆಲಸ ರಾವಣನ ಕೆಲಸವನ್ನ ಮಾಡ್ತಾರೆ ನೀವೆಲ್ಲರೂ ಬಹಳಷ್ಟು ಸ್ವಾಭಿಮಾನಿಗಳು ನಿಮಗೆ ಈ ಬೆಲೆ ಏರಿಕೆ ನಿಮ್ಮ ಜೀವನ ತತ್ತರಿಸಿದೆ ನಾನು ತಮ್ಮಲ್ಲಿ ಎಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತೀನಿ ಇನ್ನು ಕೇವಲ 50 ದಿನದಲ್ಲಿ ರಾಜ್ಯದಲ್ಲಿ ಚುನಾವಣೆ ಬರ್ತಾ ಇದೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಆಶೀರ್ವಾದ ಮಾಡಿ ಖಂಡಿತವಾಗ್ಲೂ ಕರ್ನಾಟಕ ರಾಜ್ಯದಲ್ಲಿ ಸುವರ್ಣ ಯುಗವನ್ನ ನಾವು ಪ್ರಾರಂಭ ಮಾಡ್ತೀವಿ ಅನ್ನುವಂತ ಭರವಸೆಯನ್ನ ವಿಶ್ವಾಸವನ್ನ ನಾನು ನಿಮಗೆ ಕೊಡ್ಲಿಕ್ಕೆ ಬಯಸ್ತೇನೆ ಇಲ್ಲಿ ಬಹಳಷ್ಟು ಜನ ಯುವಕರಿದ್ದಾರೆ ಮಹಿಳೆಯರಿದ್ದಾರೆ ನಮ್ಮ ಪಕ್ಷ ಈಗಾಗಲೇ ಮಹಿಳೆಯರಿಗೋಸ್ಕರ
ಎರಡು ಯೋಜನೆಯನ್ನ ತಗೊಂಡು ಬಂದಿದೆ. ಒಂದು ಕುಟುಂಬದ ಮುಖ್ಯಸ್ಥೆಗೆ, ಅದು ಅತ್ತೆ ಆಗಿರಬಹುದು ಅದು ಸೊಸೆ ಆಗಿರಬಹುದು, ಒಂದು ಕುಟುಂಬದ ಮುಖ್ಯಸ್ಥೆ ಹೆಣ್ಮಗಳಿಗೆ ತಿಂಗಳಿಗೆ 2000 ರೂಪಾಯಿಯ ಹಾಗೆ ಗೃಹಲಕ್ಷ್ಮಿ ಯೋಜನೆಯನ್ನ ತಗೊಂಡು ಬಂದಿದೆ. ವರ್ಷಕ್ಕೆ 24,000 ರೂಪಾಯಿಗಳನ್ನ ನಿಮ್ಮ ಅಕೌಂಟ್ಗೆ ಡೈರೆಕ್ಟ್ ಆಗಿ ನಾವು ಹಾಕ್ತೀವಿ. ನೀವು ಕೇಳಬಹುದು, ನನ್ನ ತಾಯಂದ್ರು ಅಕ್ಕ ತಂಗಿಯರು ಯಾಕೆ ನಮಗೆ 24,000 ಹಾಕ್ತಾ ಇದ್ದೀರಿ ಅಂತ. ಯಾಕಂತಂದ್ರೆ ಕರೋನಾ ಬಂದು ಹೋದ್ಮೇಲೆ ನಮ್ಮ ನಿಮ್ಮೆಲ್ಲರ ಜೀವನ ಬಹಳಷ್ಟು ಕಷ್ಟದಲ್ಲಿದೆ. ಆದ್ರೆ ಕರೋನಾಗೆ ಕರುಣೆ ಇಲ್ಲ, ಅದೇ ರೀತಿ ಬಿಜೆಪಿ ಸರ್ಕಾರಕ್ಕೂ ಕರುಣೆ ಇಲ್ಲ. ಬೆಲೆ ಏರಿಕೆ ಅದು ಏರ್ತಾನೇ ಇದೆ, ದೇಲಿ ಏರ್ತಾ ಇದೆ. ಮೊನ್ನೆ ನಮ್ಮ ಜಿಲ್ಲೆಗೆ, ಬೆಳಗಾವಿಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ಮಾನ್ಯ ಮೋದಿಜಿಯವರು ಬಂದ ದಿನಾನೇ 50 ರೂಪಾಯಿ ಸಿಲಿಂಡರ್ನ ದರ ಹೆಚ್ಚಿಗೆ ಮಾಡಿದ್ರು. ಸೊ ಅದಕ್ಕೆ ಒಂದು ತಿಂಗಳಿಗೆ ಒಂದು ಸಿಲಿಂಡ್ರು ನಿಮಗೆ ಫ್ರೀಯಾಗಿ, ಉಳಿದಂಥ 900 ರೂಪಾಯಿಗಳನ್ನ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅಥವಾ ನಿಮ್ಮ ಆರೋಗ್ಯಕ್ಕಾಗಿ ಅಂತ ಹೇಳಿ ತಿಂಗಳಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯನ್ನ ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ 200 ಯೂನಿಟ್ ಕರೆಂಟ್ ಅನ್ನ ಪ್ರತಿಯೊಂದು ಕುಟುಂಬಕ್ಕೆ, ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬ ಇರಬಹುದು, ಅದು ಸಲೀಂ ಸರ್ ಕುಟುಂಬ ಇರಬಹುದು, ಅದು ನಿಮ್ಮ ಕುಟುಂಬ ಇರಬಹುದು, ಪ್ರತಿಯೊಬ್ಬರ ಕುಟುಂಬಕ್ಕೆ 200 ಯೂನಿಟ್ ವಿದ್ಯುತ್ ಶಕ್ತಿಯನ್ನ ನಾವು ಫ್ರೀಯಾಗಿ ಕೊಡ್ತಾ ಇದೀವಿ. ಇಷ್ಟೇ, ಇದು ಇಲೆಕ್ಷನ್ ಭರವಸೆ, ಇಲೆಕ್ಷನ್ ಘೋಷಣೆ ಅಲ್ಲ ಬಂಧುಗಳೇ. ಕಷ್ಟದಲ್ಲಿ ಸಂಕಷ್ಟದಲ್ಲಿ ಇದ್ದಂತ ಸಮಾಜದ ಪ್ರತಿಯೊಬ್ಬರಿಗೂ ಕೂಡ, ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಸ್ವಲ್ಪ ಸಮಾಧಾನ ಆಗ್ಲಿ, ತಮ್ಮ ಕಷ್ಟದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಸೇವೆನೂ ಇರಲಿ ಅಂತ ಈ ಕಾರ್ಯಕ್ರಮವನ್ನು ತಗೊಂಡು ಬಂದಿದ್ದೀವಿ. ಇನ್ನು ಯುವಕರಿಗೆ ನೋಡೋಣ, ನಮ್ಮ ರಾಹುಲ್ ಗಾಂಧೀಜಿಯವರು ಇವತ್ತು ಬರ್ತಾ ಇದ್ದಾರೆ, ಯುವ ಕ್ರಾಂತಿ ಅಂತ ಹೆಸರನ್ನ ಇಟ್ಟಿದ್ದಾರೆ. ಬಹಳಷ್ಟು ಆಸೆ ನಿರೀಕ್ಷೆಯನ್ನ ನಮ್ಮ ಪಕ್ಷದ ಮುಖಂಡರ ಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನಾದರೂ ನಮ್ಮ ಯುವಕರಿಗೆ ಕೊಡ್ತಾರೆ ಅನ್ನುವಂತ ಆಸೆಯನ್ನ ನಾನು ಇಟ್ಕೊಂಡಿದ್ದೀನಿ. ನನ್ನ ಯುವಕರು ಕೂಡ ಬಹಳಷ್ಟು ಆಸೆಯಿಂದ ಬಂದಿದ್ದಾರೆ. ನೋಡೋಣ, ಇನ್ನೇನು ಕೆಲವೇ ಕೆಲವು ನಿಮಿಷದಲ್ಲಿ ರಾಹುಲ್ ಗಾಂಧಿ ಅವರು ಬರ್ತಾರೆ. ಅಲ್ಲಿಯವರೆಗೆ ತುಮಿ ಕಸ ಅಸ ಬಸ್ಲೇತ್ನಾ ಅತ್ತ ಅಸ ಅಸ ಬಸ್ ಆಯ್ತ ದೇವಾಸರ್ಕ ಬಸ್ ಆಯ್ತ ಹೂ ಮನಕಿ ಹೂ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದವನ್ನ ಹೇಳ್ತೀನಿ. ಮಾಧ್ಯಮದ ಎಲ್ಲ ಸಹೋದರರಿಗೆ ಕೈ ಮುಗಿದು ವಿನಂತಿ ಮಾಡ್ತೀನಿ, ಬ್ರೇಕಿಂಗ್ ನ್ಯೂಸ್ ಹಾಕ್ತೀರಾ, ಮೇಡಮ್ ಮರಾಠಿ ಮಾತಾಡಿದ್ರು ಅಂತ ಹೇಳ್ತೀರಾ, ಮರಾಠಿ ಓಲೈಕೆ ಅಂತ ಹೇಳ್ತೀರಾ, ದಯಮಾಡಿ ಇಲ್ಲ. ನನ್ನ ಕ್ಷೇತ್ರದಲ್ಲಿ ಒಂದು ಕಡೆ ಕನ್ನಡ, ಒಂದು ಕಡೆ ಮರಾಠಿ, ಬಹಳಷ್ಟು ಅನ್ಯೋನ್ಯವಾಗಿ ನನ್ನ ಕ್ಷೇತ್ರ ಜನ ಇದ್ದಾರೆ, ಬಹಳ ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರೂ ಇದ್ದೀವಿ. ನನ್ನ ಮುಗ್ಧ ಜನರಿಗೆ ಅರ್ಥ ಆಗಲಿ ಅಂತ ಮಾತಾಡಿದ್ದೀನಿ, ಅನ್ಯಥಾ ಭಾವಿಸ್ಬೇಡಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಎಲ್ಲ ನನ್ನ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ ವಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಇಲೆಕ್ಷನ್ಗೆ ಸನ್ನದ್ಧರಾಗಿ ಅಂತ ಕರೆ ಕೊಟ್ಟು ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಧನ್ಯವಾದಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ. ಈಗ ನಮ್ಮನ್ನ ಉದ್ದೇಶಿಸಿ ಯುವ ನಾಯಕರು ಅಧ್ಯಕ್ಷರ ಆದ ನಂತರ ನಿರಂತರವಾಗಿ ಇಡೀ ರಾಜ್ಯದಂತ ಪ್ರವಾಸ ಮಾಡಿ ಯುವಕರನ್ನ ಸಂಘಟನೆ ಮಾಡಿದಂತಹ ಪ್ರದೇಶ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಸನ್ಮಾನ್ಯ ಮೊಹಮ್ಮದ್ ನಲ್ಪಾಡ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಮೊಹಮ್ಮದ್ ನಲ್ಪಾಡ್, ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಬೋಲೋ ರಾಹುಲ್ ಗಾಂಧಿ ಕಿ. ಸ್ನೇಹಿತರೆ, ಇಲ್ಲಿ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ನಾನು ನಮಸ್ಕಾರ. ಹೆಸರು ತಗೊಳಕ್ ಹೋಗಲ್ಲ ನಾನು. ಇವತ್ತು
ಒಬ್ಬ ಯುವ ಕಾಂಗ್ರೆಸ್ನ ನಾಯಕನಿಗೆ ಇಷ್ಟು ದೊಡ್ಡ ಸ್ಟೇಜ್ ಅಲ್ಲಿ ಮಾತಾಡೋ ಅವಕಾಶ ಕಲ್ಪಿಸಿಕೊಟ್ಟಿರೋದು ನನ್ನ ನಾಯಕರಾದಂತ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಯುವಕರಲ್ಲಿ ಹೊಸ ನಾಯಕತ್ವ ಬೆಳಿಬೇಕು ಅಂತ ಎಲೆಕ್ಷನ್ ಸಿಸ್ಟಮ್ ಅನ್ನು ತಂದ್ರು ಆ ಎಲೆಕ್ಷನ್ ಸಿಸ್ಟಮ್ ಮುಖಾಂತರ ಇವತ್ತು ನಿಮ್ಮ ಮುಂದೆ ನಾನು ನಿಂತಿದ್ದೀನಿ ಅಧ್ಯಕ್ಷರಾಗಿ ನಾನು ಒಂದೇ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಒಬ್ಬ ವ್ಯಕ್ತಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ವರೆಗೆ ನಡೆಯತಾರೆ ಅಂದ್ರೆ 4500 ಕಿಲೋಮೀಟರ್ ಭಾರತವನ್ನ ಒಗ್ಗೂಡಿಸಕ್ಕೆ ಭಾರತವನ್ನ ಜೊತೆಗೂಡಿಸಕ್ಕೆ ಭಾರತವನ್ನ ಭಾರತವಾಗಿ ಇಡಕ್ಕೆ ಒಬ್ಬರು ನಡೆಯತಾರೆ ಅಂದ್ರೆ ಅದು ಈ ಭಾರತದಲ್ಲಿ ಏಕೈಕ ವ್ಯಕ್ತಿ ಅಂದ್ರೆ ಅದು ನಮ್ಮ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಇವತ್ತು ನಮ್ಮನ್ನ ಎಲ್ಲರನ್ನು ಕೂಡ ಸಮಾಜಗಳ ಮೇಲೆ ಬೇರೆ ಬೇರೆ ಮಾಡ್ತಾ ಇದ್ದಾರೆ ಇವರು ಹಿಂದೂ ಇವರು ಮುಸ್ಲಿಂ ಇವರು ಕ್ರಿಶ್ಚಿಯನ್ ಇವರು ಮರಾಠಿ ಇವರು ಕನ್ನಡ ಇವರು ಹಿಂದಿ ಅಂತ ಆದರೆ ನಾವೆಲ್ಲರೂ ಕೂಡ ಭಾರತೀಯರು ನಾವೆಲ್ಲರೂ ಕೂಡ ಒಂದು ನಾವೆಲ್ಲ ಜೊತೆಗೂಡಬೇಕು ಭಾರತವನ್ನ ಭಾರತವಾಗಿ ಇಡಬೇಕು ಅಂತ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯಲ್ಲಿ ನಡೆದರು ನಾನು ರಾಹುಲ್ ಗಾಂಧಿ ಅವರ ಜೊತೆ ಕರ್ನಾಟಕದಿಂದ ಹಿಡಿದು ಕರ್ನಾಟಕದ ಆರಂಭದಿಂದ ಕೊನೆ ತನಕ 570 ಕಿಲೋಮೀಟರ್ ನಾನು ಕೂಡ ನಡೆದೆ ಆ 570 ಕಿಲೋಮೀಟರ್ ಅಲ್ಲಿ ನಾನು ನೊಂದೋದೆ ಟಯರ್ಡ್ ಆದೆ ಕಷ್ಟ ಆಯ್ತು ಆದರೆ ನನ್ನ ನಾಯಕರು 4500 ಕಿಲೋಮೀಟರ್ ನಡೆದರೂ ಕೂಡ ಕುಕ್ಕಿಲ್ಲ ಇದೇ ತುಮಕೂರಿನ ಹತ್ರ ರಾಹುಲ್ ಗಾಂಧಿ ಅವರು ನಡ್ಕೊಂಡು ಹೋಗುವಾಗ ಡಿ ಕೆ ಸರ್ ರಾಹುಲ್ ಗಾಂಧಿ ಅವರು ಪಕ್ಕದಲ್ಲಿ ನಾನು ಕೂಡ ಇದ್ದೆ ಹಿಂದೆ ಒಬ್ಬ ಮಾಧ್ಯಮದ ಸ್ನೇಹಿತರು ಬಂದು ಅವ್ರ ಹತ್ರ ಕೇಳಿದ್ರು ರಾಹುಲ್ ಜಿ ಯಾಕೆ ನಡೀತಾ ಇದ್ದೀರಾ ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೀರಾ ಅಂತ ರಾಹುಲ್ ಜಿ ಹೇಳಿದ್ರು ನಿಮಗೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಮನೆಯಲ್ಲಿ ಒಬ್ರು ಹುಟ್ಟಿದ್ರೆ ಎಷ್ಟು ಜನ ಸಂತೋಷ ಪಡ್ತಾರೆ ಆ ಮನೆಯವರು ಪಕ್ಕದ ಮನೆಯವರು ಅವ್ರಿಗೆ ಗೊತ್ತಿರೋರು ಒಂದು ಮನೆಯಲ್ಲಿ ಒಂದು ಸಾವು ಆದರೆ ಎಷ್ಟು ಜನ ದುಃಖ ಪಡ್ತಾರೆ ಆ ಮನೆಯವರು ಮನೆ ಪಕ್ಕದ ಮನೆಯವರು ಆದರೆ ನನ್ನ ಮನೆಯಲ್ಲಿ ನನ್ನ ಜೀವನದಲ್ಲಿ ನಮಗೆ ಹಂಗಾಗಿಲ್ಲ ನಾನು ಹುಟ್ಟಿದಾಗ ಇಡೀ ದೇಶನೇ ಸಂತೋಷ ಪಡ್ತು ನನ್ನ ತಂದೆ ತನ್ನ ಜೀವವನ್ನು ಕೊಟ್ಟಾಗ ಈ ದೇಶಕ್ಕೋಸ್ಕರ ಇಡೀ ದೇಶ ದುಃಖ ಅನುಭವಿಸ್ತು ನನ್ನ ಅಜ್ಜಿ